ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ, ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮನಿ ಸೇವಿಂಗ್ಸ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ವಾ, ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಆದಷ್ಟು ಎಲ್ರಿಗೂ ಕೂಡ ಶೇರ್ ಆಗುತ್ತೆ, ಹಾಗೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಈ ವಿಡಿಯೋಸ್ ಇಷ್ಟು ಜನಕ್ಕೆ ಇಷ್ಟ ಆಗಿದೆ, ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕಂತ ನಮಗೂ ಕೂಡ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 50 ರೂಪಾಯಿ ಸೇವಿಂಗ್ಸ್ನ ಹೇಳ್ತಿದ್ದೀನಿ. ಇದೇನಪ್ಪ 50 ರೂಪಾಯಿ ಸೇವಿಂಗ್ಸು, ಏನು ಹಂಗಂದ್ರೆ ಅಂತಂದೇಳಿ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಹೌದು, 50 ರೂಪಾಯಿನ ನಾವು ಸೇವ್ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ, ನಾವು ಎಷ್ಟು ಅಮೌಂಟ್ನ ನಾವು ಸೇವ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಒಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಒಂದು ಟ್ರಿಕ್ ಅಲ್ಲ, 4 ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅದು ಇಷ್ಟ ಆಗುತ್ತೆ, ಹಾಗೆ ಒಬ್ಬೊಬ್ಬರಿಗೆ ಅದು ಒಬ್ಬೊಬ್ಬರಿಗೆ ಜಾಸ್ತಿ ಕಷ್ಟ ಆಗೋದು ಆ ರೀತಿ ಇರುತ್ತೆ. ಹಾಗಾಗಿ ನಿಮಗೆ ಈ 4 ಟ್ರಿಕ್ಸಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ, ಹಾಗೆ ನಿಮ್ಗೆ ಯಾವುದು ಅದು ಈಸಿ ಅಂತ ಅನಿಸುತ್ತೋ, ನೀವು ಅದನ್ನು ಮಾಡ್ಬೋದು ಅಂತ ಅನಿಸುತ್ತೋ, ಆ ಟ್ರಿಕ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಇವತ್ತು ಒಂದೇ ವಿಡಿಯೋದಲ್ಲಿ 4 ಟ್ರಿಕ್ಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡಬೇಡ, ತುಂಬ ಹೊತ್ತಾಯಿತು. ಇವಾಗ ನೋಡಿ, ನಾನಿಲ್ಲಿ 50 ರುಪೀಸ್ ಮನಿ ಸೇವಿಂಗ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ 50 ರುಪೀಸ್ ಮನಿ ಸೇವಿಂಗ್ ಅನ್ನೋದನ್ನ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು 1ನೇ ಟ್ರಿಕ್ ಇದು. ಓಕೆನಾ, 1ನೇ ಟ್ರಿಕ್ಕಲ್ಲಿ ನಾವು 50 ರುಪೀಸ್ನ ಯಾವ ರೀತಿ ಯೂಸ್ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಇವಾಗ ವಾರದಲ್ಲಿ ನಮಗೆ ಎಷ್ಟು ದಿನ, 7 ವಾರ ಅಲ್ವಾ, ನಮಗೆ 7 ವಾರ ಇಲ್ಲಿ ಸೇವಿಂಗ್ಸ್ನ ಮಾಡಲ್ಲ, ನಾವು ಮಾಡೋದು 5 ದಿನ ಮಾತ್ರ, ಸಾರಿ 7 ವಾರದಲ್ಲಿ 5 ದಿನ ಮಾತ್ರ ನಾವಿಲ್ಲಿ ಸೇವಿಂಗ್ಸ್ನ ಮಾಡ್ತೀವಿ. ಹೇಗಂದ್ರೆ ನೋಡಿ, 1, 2, 3, 4 ಹಾಗೆ 5 ದಿನ ಸೇವಿಂಗ್ಸ್ನ ನಾವಿಲ್ಲಿ ಮಾಡ್ತೀವಿ. ಹೇಗೆ ಮಾಡ್ತೀವಿ ನೋಡಿ, 1ನೇ ದಿನ 50, 2ನೇ ದಿನನೂ ಕೂಡ 50, 3ನೇ ದಿನನೂ ಕೂಡ 50, 4ನೇ ದಿನನೂ 50, ಹಾಗೆ 5ನೇ ದಿನನೂ ಕೂಡ 50 ರೂಪಾಯಿ. ಟೋಟಲ್ ನಮಗಿಲ್ಲಿ ಎಷ್ಟಾಯಿತು, ಟೋಟಲ್ ಇಲ್ಲಿ ನಮಗೆ 250 ರೂಪಾಯಿ ಅಮೌಂಟ್ ಆಯಿತು. ಇದನ್ನ ನಾವಿಲ್ಲಿ 52 ವಾರ, ಅಂದರೆ 1 ವರ್ಷಕ್ಕೆ 52 ವಾರಗಳು ಬರುತ್ತೆ. 52 ವಾರ ನಾವು ಈ ರೀತಿ ಜೋಡಿಸ್ತಾ ಹೋದ್ರೆ ಎಷ್ಟಾಗುತ್ತೆ, 13,000 ರೂಪಾಯಿ ನಾವಿಲ್ಲಿ ಸೇವಿಂಗ್ಸ್ನ ಮಾಡ್ಬೋದು ಸುಲಭವಾಗಿ. ಇಲ್ಲಿ 2 ದಿನ ನಿಮಗೆ ಹಾಕೋದಕ್ಕೆ ನಿಮ್ಗೆ ಫ್ರೀ ಮಾಡ್ತಾ ಇದೀವಿ. ಸಾರಿ, ವಾರ ನಾವು ಈ ರೀತಿ ಸೇವ್ ಮಾಡ್ತಾ ಹೋದ್ರೆ ಇಲ್ಲಿ ನಾವು 13,000 ಸೇವ್ ಮಾಡಬಹುದು 52 ವಾರಕ್ಕೆ. ನಾನಿಲ್ಲಿ 2 ದಿನ ಫ್ರೀ ಕೊಡ್ತಾ ಇದ್ದೀನಿ, ಯಾಕಂದ್ರೆ 2 ದಿನ ಒಂದೊಂದ್ಸಲ ನಮ್ಮ ಹತ್ರ ಇರ್ಬೋದು ಅಥವಾ ಇಲ್ದೇನೆ ಇರ್ಬೋದು. ಹಾಗಾಗಿ 2 ದಿನ ಫ್ರೀ ಕೊಟ್ಕೊಂಡ್ರೆ ಇಲ್ಲಿ 13,000 ನಾವು 1 ವರ್ಷಕ್ಕೆ ಸೇವ್ ಮಾಡ್ಬೋದು. ಇದು 1ನೇ ಟ್ರಿಕ್ ಆಯ್ತು. 2ನೇ ಟ್ರಿಕ್ ಏನಂತ ಅಂದ್ರೆ ನೋಡಿ, ಇಲ್ಲಿ ಸೇಮ್ ಮೆಥಡ್, ಆದ್ರೆ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಏನಂದ್ರೆ 7 ಡೇಸ್, ಅಂದ್ರೆ 7 ದಿನ ಯೂಸ್ ಮಾಡ್ತೀವಿ. ಓಕೆನಾ, 7 ದಿನನೂ ಕೂಡ ನಾವು ಡೈಲಿ 50 ರೂಪಾಯಿನ ಹಾಕ್ತಾ ಹೋಗ್ಬೇಕು. ನೋಡಿ, ಈ ರೀತಿ ಡೈಲಿ 50 ರೂಪಾಯಿ ಹಾಕ್ತಾ ಹೋಗ್ಬೇಕು. ಈ ರೀತಿ ಹಾಕೋದ್ರಿಂದ 7 ದಿನಕ್ಕೆ ಎಷ್ಟಾಗುತ್ತೆ, 350 ರೂಪಾಯಿ ಅಮೌಂಟ್ ಅನ್ನೋದು ಇಲ್ಲಿ ಆಗುತ್ತೆ. ಅದನ್ನ 52 ವಾರಕ್ಕೆ ನಾವಿಲ್ಲಿ ಕರೆಕ್ಟ್ ಆಗಿ ನಾವು 52 ವಾರನೂ ಕರೆಕ್ಟ್ ಆಗಿ ನಾವು ಆಗ್ತಾ ಹೋದ್ರೆ, ಅಂದ್ರೆ 1 ವರ್ಷ ಆಗ್ತಾ ಹೋದ್ರೆ 18,200 ರೂಪಾಯಿ ನಾವಿಲ್ಲಿ ಸೇವಿಂಗ್ಸ್ನ ಮಾಡ್ಬೋದು. ಯಾವುದೇ ಒಂದು ಸೇವಿಂಗ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಇದ್ರೆ ನಮಗೆ ಜಾಸ್ತಿ ಅಮೌಂಟ್ ಅನ್ನೋದು ನಮಗೆ ಕೈಗೆ ಬರುತ್ತೆ. ನೀವು ಕಡಿಮೆ ಅಂದರೆ ಒಂದು 6 ತಿಂಗಳು 3 ತಿಂಗಳು ಮಾಡ್ತೀನಿ ಅಂದರೆ ಸ್ವಲ್ಪ ಕಡಿಮೆ ಅಮೌಂಟ್ ಸಿಗುತ್ತೆ. ಅದ್ರ ಬದಲು ಜಾಸ್ತಿ ಅಂದರೆ ಲಾಂಗ್ ಪ್ರೋಸೆಸ್ ಇಟ್ಕೊಂಡು ನೀವು ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಅಮೌಂಟ್ ಅನ್ನೋದು ಇಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ, 18,200 ರೂಪಾಯಿ ಇಲ್ಲಿ ಸೆಕೆಂಡ್ ಟ್ರಿಕ್ಕಲ್ಲಿ ನಿಮ್ಗೆ ಸಿಗುತ್ತೆ. ಹಾಗೆ ಥರ್ಡ್ ಟ್ರಿಕ್ ನೋಡಿ, ಇದು ಸ್ವಲ್ಪ ಚೇಂಜ್ ಇದೆ. ಅಲ್ಲಿ ಎಷ್ಟು ದಿನ ಅಂದರೆ 3, 4, 5 5 ದಿನನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಆದರೆ ಇಲ್ಲಿ ಟ್ರಿಕ್ಸ್ ಚೇಂಜ್ ಆಗಿದೆ. ಏನು ಅಂತಂದರೆ, 1ನೇ ದಿನ 5, 2ನೇ ದಿನ 100, ಆಮೇಲೆ 3ನೇ ದಿನ 150. ಅಂದರೆ ನಾವು ಈಗ 1ನೇ ದಿನ 50 ಹಾಕಿರ್ತೀವಲ್ವಾ, 2ನೇ ದಿನ 50 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ 100 ರೂಪಾಯಿ ಹಾಕ್ಬೇಕು. ಆಮೇಲೆ ನಾವು ಸೆಕೆಂಡ್ ಡೇ 100 ರೂಪಾಯಿ ಹಾಕಿರ್ತೀವಲ್ವಾ, ಆ 100 ರೂಪಾಯಿಗೆ ಎಕ್ಸ್ಟ್ರಾ 150, ಅಂದರೆ 50 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಹೋಗ್ಬೇಕು. ಅಂದರೆ 50 ರೂಪಾಯಿ ನಾವು ಇಲ್ಲಿ ಎಕ್ಸ್ಟ್ರಾ ಮಾಡ್ತಾ ಹೋಗ್ಬೇಕು.
ಪ್ರತಿ ದಿನಾನೂ ಕೂಡ 50 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕು. ಓಕೆನಾ? ಇಲ್ಲಿ ನೋಡಿ, 200, 250. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಫಸ್ಟ್ನೇ ದಿನ ನಾವು 50 ರೂಪಾಯಿ ಹಾಕಿದ್ವಂದ್ರೆ, ಸೆಕೆಂಡ್ ಡೇ ನಾವು ಇಲ್ಲಿ 100 ರೂಪಾಯಿ ಹಾಕ್ಬೇಕಾಗತ್ತೆ, ಅಂದರೆ 50 ರೂಪಾಯಿ ಎಕ್ಸ್ಟ್ರಾ ಮಾಡಬೇಕಿಲ್ಲಿ. ಆಮೇಲೆ ಇಲ್ಲಿ 100 ರೂಪಾಯಿ ಹಾಕಿರ್ತೀವಲ್ವಾ, ಅದಾದ್ಮೇಲೆ ಮೂರನೇ ದಿನಾನು ಕೂಡ ನಾವು 50 ರೂಪಾಯಿ ಎಕ್ಸ್ಟ್ರಾ ಮಾಡಬೇಕು. ಈ ರೀತಿ ಎಕ್ಸ್ಟ್ರಾ ಮಾಡ್ತಾ ನಾವು 5 ದಿನ ಲಾಸ್ಟಲ್ಲಿ ನಾವು ಹಾಕುವಂಥ ಅಮೌಂಟ್ 250. ಇದಿಷ್ಟು ಟೋಟಲ್ ಮಾಡಿದರೆ ನಮಗೆ ಹಾಕುವಂಥ ಅಮೌಂಟ್ ಎಷ್ಟಂದರೆ 750 ರೂಪಾಯಿ ಆಗುತ್ತೆ. ಈ ಟೋಟಲ್ ಅಮೌಂಟ್ ವಾರದಲ್ಲಿ ಸೇವ್ ಆಗುವಂಥದ್ದು 750. ಅದನ್ನು 52 ವಾರಕ್ಕೆ ನಾವು ಕೂಡಿಡ್ತಾ ಹೋದರೆ ನಮ್ಮ ಹತ್ರ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 39,000 ರೂಪಾಯಿ ಅಮೌಂಟ್ ಅನ್ನೋದು ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. 39,000 ಹಣ ನಾವಿಲ್ಲಿ ಸೇವ್ ಮಾಡ್ಬೋದು ಅಲ್ವಾ? ಎಷ್ಟು ಒಳ್ಳೆ ಟ್ರಿಕ್. ಹಾಗೆ ನಾಲ್ಕನೇ ಟ್ರಿಕ್ ಹೇಳ್ತೀನಿ ಈಗ. ಓಕೆನಾ? ಸೇಮ್ ಮೆಥಡ್. 2, 3, 4, 5, 6, 7 ಇಲ್ಲಿ ನಾನು 7 ದಿನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಹೇಗಂದ್ರೆ, ಫಸ್ಟ್ನೇ ದಿನ 50, ಎರಡನೇ ದಿನ 100, ಮೂರನೇ ದಿನ 150, ನಾಲ್ಕನೇ ದಿನ 200, ಐದನೇ ದಿನ 250, ಆರನೇ ದಿನ 300, ಏಳನೇ ದಿನ 350. ಇಷ್ಟು ಈ ರೀತಿ ಅಮೌಂಟ್ ಆಗ್ತಾ ಹೋಗ್ಬೇಕು 50, 50 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ. ಹಾಗೆ ಇನ್ನೊಂದು ಡೌಟ್ ಬರ್ಬೋದು, ಇದನ್ನೇ ಪ್ರೋಸೆಸ್ ಮತ್ತೆ 8ನೇ ದಿನ 9ನೇ ದಿನ ಕಂಟಿನ್ಯೂ ಮಾಡ್ಬೇಕಾ ಅಂತ ಅನ್ನೋದಾದ್ರೆ, ಇವಾಗ ನೋಡಿ, ಫಸ್ಟ್ ಡೇಯಿಂದ ನೀವು 7 ಡೇವರೆಗೂ ನೀವು ಏನ್ ಪ್ರೋಸೆಸ್ ಕಂಟಿನ್ಯೂ ಮಾಡಿರ್ತೀರಂದ್ರೆ, ವಾರದ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ಏನ್ ಪ್ರೋಸೆಸ್ ಕಂಟಿನ್ಯೂ ಮಾಡಿರ್ತೀವೋ ಅಷ್ಟಕ್ಕೆ ಲಾಸ್ಟಿಗೆ 350 ಅಂದ್ರೆ ಲಾಸ್ಟ್ನೇ ದಿನ ವಾರದಲ್ಲಿ ಕೊನೆಯ ದಿನಕ್ಕೆ ಲಾಸ್ಟ್ ಆಯ್ತು. ಆಮೇಲೆ ಮತ್ತೆ ನಿಮ್ಗೆ ಭಾನುವಾರದಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ, ಅವಾಗ ಮತ್ತೆ ನೀವು 50 ರೂಪಾಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ರೀತಿ. ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಲ್ಲಿ ಜಾಸ್ತಿ ಅಮೌಂಟ್ ಸೇವ್ ಆಗುತ್ತೆ. ಬಟ್ ಅದೇನಾಗುತ್ತೆ ಅಂದ್ರೆ, ನಿಮ್ಗೆ ಜಾಸ್ತಿ ಅದು ಪ್ರೆಷರ್ ಅಂತ ಅನ್ಸುತ್ತೆ. ಹಾಗಾಗಿ ನೀವು ವಾರ ಸ್ಟಾರ್ಟಿಂಗ್ ಅಲ್ಲಿ 50 ಆಗಿ ಎಂಡಿಂಗ್ ಅಲ್ಲಿ 350 ಈ ರೀತಿ ನೀವು ಮಾಡ್ತಾ ಬಂದ್ರೆ ನಿಮ್ಗೆ ಅಮೌಂಟ್ ಅನ್ನೋದು ಜಾಸ್ತಿ ಸೇವ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೆ ನಿಮ್ಗೆ ಪ್ರೆಷರ್ ಕೂಡ ಅಂತ ಅನ್ಸಲ್ಲ. ಇವಾಗ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅನ್ನೋದಾದ್ರೆ, 1,400 ರೂಪಾಯಿ ಅಮೌಂಟು ಸೇವ್ ಆಯ್ತು. ಅದೇ ನಮ್ಗೆ 52 ವಾರಕ್ಕೆ ಎಷ್ಟಾಯ್ತು ಅಂದ್ರೆ, 1 ವರ್ಷಕ್ಕೆ ನಾವು ಅಮೌಂಟ್ ಎಷ್ಟು ಸೇವ್ ಮಾಡಿದ್ವಿ ಅನ್ನೋದ ನೋಡೋದಾದ್ರೆ, 72,800 ರೂಪಾಯಿ ಹಣವನ್ನ ನಾವಿಲ್ಲಿ ಸೇವ್ ಮಾಡ್ದಂಗಾಯ್ತು. ನೋಡಿ, ಫಸ್ಟ್ನೇ ಒಂದು ಟ್ರಿಕ್ ಅಲ್ಲಿ 13,000 ಸೇವ್ ಮಾಡ್ತೀರಾ ಡೈಲಿ 50, 50 ರೂಪಾಯಿ ಹಾಕೋದ್ರಿಂದ, ಆಮೇಲೆ 18,200 ರೂಪಾಯಿ ಸೇವ್ ಮಾಡ್ತೀರಾ ಸೆಕೆಂಡ್ ಟ್ರಿಕ್ ಅಲ್ಲಿ, ಥರ್ಡ್ ಟ್ರಿಕ್ ಅಲ್ಲಿ ಬಂದ್ಬಿಟ್ಟು 39,000 ನೀವು ಅಮೌಂಟ್ ನ ಸೇವ್ ಮಾಡ್ತೀರಾ. ಹಾಗೆ ನಾಲ್ಕನೇ ಟ್ರಿಕ್ ಅಲ್ಲಿ ನೀವು 72,800 ಅಮೌಂಟ್ ನ ನೀವಿಲ್ಲಿ ಸೇವ್ ಮಾಡ್ತೀರಾ. ಸೂಪರ್ ಟ್ರಿಕ್ಸ್ ಅಲ್ವಾ? ಇದ್ರಲ್ಲಿ ನಿಮ್ಗೆ ಯಾವುದು ನಿಮ್ಗೆ ಅನುಕೂಲ ಅನ್ಸುತ್ತೋ ಆ ಟ್ರಿಕ್ಸ್ ನ ನೀವು ಯೂಸ್ ಮಾಡಿ, ಹಾಗೆ ನೀವು ಹಣವನ್ನ ಸೇವ್ ಮಾಡಿ. ಹಾಗೆ ಮೇನ್ ನಾನು ಹೇಳೋದೇನಂದ್ರೆ, ಅನ್ನೆಸೆಸರಿ ಅಮೌಂಟ್ನ ಖರ್ಚು ಮಾಡಬೇಡಿ, ಅನ್ನೆಸೆಸರಿ ಥಿಂಗ್ಸ್ಗೆ ನೀವು ಅಮೌಂಟ್ನ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಸೇವ್ ಮಾಡಿ ನಿಮ್ಮ ಒಂದು ಫ್ಯೂಚರ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಷ್ಟೇ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.